ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ನಾನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ದೇವರ ವಾಕ್ಯವನ್ನು ಪ್ರತಿನಿತ್ಯವೂ ಆಲಿಸುವುದು ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದೊಳ್ಳೆಯ ಆಶೀರ್ವಾದ. ಅದು ಕ್ರಿಸ್ತನಲ್ಲಿ ನಾವು ಬೆಳೆಯುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಈ ದಿನದಲ್ಲಿ ಕೂಡ ದೇವರು ಒಂದು ವಾಕ್ಯದೊಟ್ಟಿಗೆ ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. 2 ಸಮುವೇಲ 22:36 ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿಕೆಯನ್ನು ಉಂಟು ಮಾಡಿದೆ. ಪ್ರಿಯ ದೈವ ಜನರೇ, ಇಲ್ಲಿ ವಾಕ್ಯ ಎಷ್ಟು ಸುಂದರವಾಗಿ ಮಾತನಾಡ್ತಾ ಇದೆ ಅಂದರೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ಪ್ರಿಯ ದೈವ ಜನರೇ, ಪ್ರತಿಯೊಂದು ಮನುಷ್ಯನು ಕೂಡ ಯುದ್ಧ ಭೂಮಿಯಲ್ಲಿ ನಾವು ಗಮನಿಸುವಾಗ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಒಂದು ಗುರಾಣಿಯನ್ನು ಹಿಡಿಯಬೇಕಾಗುತ್ತದೆ. ಅಂಥ ಗುರಾಣಿಯನ್ನು ಯೇಸುಸ್ವಾಮಿ ನಮಗೋಸ್ಕರ ಆತನು ಹಿಡಿದುಕೊಂಡು ನಮ್ಮನ್ನು ರಕ್ಷಿಸಿದ್ದಾರೆ. ಹಾಲೆಲುಯ್ಯಾ. ಈ ಪಾಪದಿಂದ ನಮ್ಮನ್ನು ರಕ್ಷಿಸೋದಕ್ಕೆ ಆತನೇ ಒಂದು ಗುರಾಣಿಯಾಗಿ ಬಂದು ನಮ್ಮನ್ನು ರಕ್ಷಿಸಿದ್ದಾರೆ. ಎಲ್ಲ ಶೋಧನೆಗಳಿಂದ ನಮ್ಮನ್ನು ರಕ್ಷಿಸೋದಕ್ಕೆ ಆತನೇ ನಮಗೋಸ್ಕರ ಗುರಾಣಿ ಹಿಡಿದುಕೊಂಡಿದ್ದಾರೆ. ನಮ್ಮ ಕೈಯಲ್ಲೂ ಕೂಡ ಆತನು ಕೊಟ್ಬಿಟ್ಟು, ಮಗನೇ ನೋಡು ಇದು ಗುರಾಣಿ, ಇದನ್ನು ಹಿಡಿದುಕೊಂಡ್ರೆ ನೀನು ರಕ್ಷಿಸಲ್ಪಡ್ತೀಯ, ನೀನು ಸುರಕ್ಷಿತವಾಗಿ ಇರ್ತೀಯ ಅಂತ ಹೇಳಿಲ್ಲ. ಆತನು ನಮಗೋಸ್ಕರ ತಾನೇ ಗುರಾಣಿಯಾಗಿ ಬಂದು ಅದನ್ನು ಹಿಡಿದುಕೊಂಡು ನಮ್ಮನ್ನು ರಕ್ಷಿಸಿದ್ದಾರೆ. ನೋಡ್ರಿ, ಎಂಥ ಒಳ್ಳೆ ದೇವರನ್ನು ನಾವು ಆರಾಧಿಸ್ತೇವೆ. ಅದೇ ವಿಷಯದಲ್ಲಿ ನಾವು ಗಮನಿಸುವಾಗ ನಮಗೋಸ್ಕರ ಆತನು ಕೃಪಾ ಕಟಾಕ್ಷವನ್ನು ತೋರಿಸುವುದಕ್ಕೋಸ್ಕರ ಇವತ್ತು ನಮಗೆ ಒಂದು ದೊಡ್ಡ ಸ್ಥಿತಿ ಅದು ಉಂಟಾಗಿದೆ. ಇವತ್ತು ಯಾರಾದರೂ ನಮಗೆ ಗೌರವವನ್ನು ಕೊಡ್ತಾರೆ, ಇವತ್ತು ಯಾರಾದರೂ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಇವತ್ತು ಯಾರಾದರೂ ನಮ್ಮನ್ನು ಸೇರಿಸಿಕೊಳ್ತಾ ಇದ್ದಾರೆ ಅಂದರೆ ಅದು ಯೇಸು ಸ್ವಾಮಿಯ ಕೃಪಾ ಕಟಾಕ್ಷವಾಗಿದೆ. ಆತನ ಕೃಪೆ ತೋರಿಸ್ತಿಲ್ಲ ಅಂದಿದ್ರೆ ಇವತ್ತು ನಮ್ಮನ್ನು ಯಾರೂ ಗಮನಿಸ್ತಿದ್ದಿಲ್ಲ, ಯಾರು ಗಣನೆಗೆ ತೆಗೆದುಕೊಳ್ತಿದ್ದಿಲ್ಲ, ಯಾರು ಪ್ರೀತಿ ಕೂಡ ಮಾಡ್ತಾ ಇದ್ದಿಲ್ಲ. ಹೀಗಿರುವಾಗ ಪ್ರಿಯ ದೈವ ಜನರೇ, ನಾವು ಆತನ ಕೃಪೆಗಾಗಿ ಯಾವಾಗಲೂ ವಂದನೆ ಸಲ್ಲಿಸಬೇಕೋ, ಆತನ ಸಹಾಯಕ್ಕಾಗಿ ವಂದನೆ ಸಲ್ಲಿಸಬೇಕೋ. ಅಂದು ದೇವರು ನಮಗೋಸ್ಕರ ಗುರಾಣಿಯಾಗಿ ಬಂದು ರಕ್ಷಿಸೋದಕ್ಕೋಸ್ಕರವೇ ಇವತ್ತು ನಾವು ಜೀವಂತವಾಗಿ ಇದ್ದೀವಿ. ಅಂದು ಆತನು ನಮಗೆ ಹೊಸ ಜೀವವನ್ನು ಕೊಟ್ಟು ತನ್ನ ಕೃಪೆಯನ್ನು ನಮಗೆ ತೋರಿಸಿರುವುದಕ್ಕೋಸ್ಕರವೇ ಇವತ್ತು ನಾವು ಒಳ್ಳೆಯ ಜೀವಿತವನ್ನು, ಸಮಾಧಾನದ ಜೀವಿತವನ್ನು, ಸಂತೋಷದ ಜೀವಿತವನ್ನು ನಾವು ನಡೆಸುತ್ತಾ ಬರ್ತಾ ಇದ್ದೀವಿ. ಹೀಗಿರುವಾಗ ಯೇಸು ಸ್ವಾಮಿಗೆ ಮುಂಜಾನೆ ವೇಳೆಯಲ್ಲಿ ನಾವು ವಂದನೆ ಸಲ್ಲಿಸೋಣ. ದೇವರೇ, ನಿನ್ನ ಕೃಪಾ ಕಟಾಕ್ಷಕ್ಕಾಗಿ ಸ್ತೋತ್ರ, ನೀನು ನಮಗೆ ರಕ್ಷಣೆ ಮಾಡಿದ್ದಕ್ಕಾಗಿ ಸ್ತೋತ್ರ ಅಂತ ವಂದನೆ ಸಲ್ಲಿಸೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ಕರ್ತನೆ ಯೇಸಯ್ಯ, ಅಪ್ಪ ನೀನು ಒಳ್ಳೆಯವನು ಕರ್ತನೆಪ್ಪ. ಹೌದು, ನಮ್ಮನ್ನು ರಕ್ಷಿಸುವ ಗುರಾಣಿ ನೀವಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಶೋಧನೆಗಳಿಂದಲೂ, ಎಲ್ಲ ಅಪಾಯಗಳಿಂದಲೂ ನಮ್ಮನ್ನು ತಪ್ಪಿಸಿರುವ ದೇವರೇ, ನಿಮಗೆ ವಂದನೆ. ವಿಶೇಷವಾಗಿ ಕರ್ತನಾದ ದೇವರೇ, ಅಪ್ಪ ನಿನ್ನ ಕೃಪಾ ಕಟಾಕ್ಷವು ಇಂದು ನಮಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ, ಅದಕ್ಕಾಗಿ ನಿಮಗೆ ವಂದನೆ. ಪ್ರಿಯ ಮಕ್ಕಳ ಜೀವಿತವನ್ನು ಆಶೀರ್ವದಿಸು, ನಿನ್ನ ಕೃಪೆ ಯಾವಾಗಲೂ ಅವರ ಮೇಲಿರಲಿ, ನಿನ್ನವರಿಗೆ ಸಹಾಯಗಳನ್ನು ಮಾಡುತ್ತಾ ಬರುವಂಥವರಾಗಲಿ. ಯೇಸುಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಮ್ಮನ್ನು ಸಂಪರ್ಕಿಸಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಳೂರ್. ಫೋನ್ 9008725814, 9008725815. God bless you.